ಅಲ್ಲಪ್ಪ ನಿಮ್ಮ ಮನ್ಯಾಗ ಸತ್ತಿರ್ತಾ ಇರ್ಲಿ, ಸಮುದ್ರ ಸೇರ್ಲಿ, ನಮಗೇನ್ ಆಗುದೈತಿ? ಮತ್ತೊಮ್ಮ ಸಾಬ ತೀರ್ತು ಮಾರಾಯ. ಈಗ ಗೋಲ ಮಾತ್ರನಿಗೆ ಬೇಕಾಗಿಲ್ಲ, ನಿನ್ನಲ್ಲಿ ಹಣ ಇಲ್ಲಂದರೆ ನಿನ್ನ ಹೆಂಡತಿ ತಾಳಿ ಮಾರಿ ಆದ್ರೂ ಸಾಲ ತೀರ್ಸಂತಾರ ಆ ನಮ್ ಸಾವುಕಾರು. ಇಲ್ಲ ಅಂದರೆ ನನ್ನ ಹೊಲದಲ್ಲಿ ಕೂಲಿ ಮಾಡಿದ್ರೆ ನಾನು ಸಾಲ ತೀರಿಸು. ಸಾವುಕಾರ ಮಾತಾಡುವ ರೀತಿ ನೋಡಿದ್ರ ಒಂದ 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 ಕಾಲ್ ಹೊರಗಿತ್ತ. ಯಾಕಂದ್ರ ಹಿಂದೊಂದು ಹೊಸನಿಗೆ ಹೋದಾಗ ಏನಾಗ್ರಿ ಈ ಬೇವತ್ತಿ ಹಣ ಕೊಡಕ್ ಆಗುಲ್ಲ ಅಂದ್ರ ನಿಮ್ಮ ಹೆಂಡತಿ ಕೊಡೋ ಅಂತ ಕೇಳ್ಬಿಟ್ಟಿದ್ದ. ನೋಡಿ ಶ್ರೀಮಂತ್ರಿ, ಈ ವರ್ಷ ಮಳೆ ಬೆಳೆ ಆಗಿಲ್ಲ, ಹಾಗಾಗಿ ಕೈಯಲ್ಲಿ ದುಡ್ಡಿಲ್ಲ, ಸ್ವಲ್ಪ ಕಾಲ ಅವಕಾಶ ಕೊಡಿ, ಕೊಡ್ತೀನಿ. ಸೌಕರ ಅವ್ವಾರೇನಂದಂಗ ಆತು. ಹಾಗಾದ್ರೆ ಸಿಪತಿ ನೀ ಹೇಳ್ತಾನೆ ಆಗಲಿ. ನೋಡು ಮಾದೇವ, ನಿನ್ನ ಮಾತಿನಂತೆ ಮನಿ ಖಾಲಿ ಮಾಡು, ಬೇಕಾದರೆ ಸಾಲ ಮುಟ್ಟ ಹೊರಗೆ ನಮ್ಮ ಊರ ಮುಂದಿನ ಹೊಲದಲ್ಲಿ ಒಂದು ಗುಡಿಸಲು ಹಾಕಿಕೊಂಡು ಕಟ್ಟಾಯ ತನ್ನ ಹೊಲದಲ್ಲಿ ಕೆಲಸ ಮಾಡಿ ನಮ್ಮ ಸಾಲ ಮುಟ್ಟಿಸು. ಆದರೆ ಒಂದು ಕಂಡೀಷನ್, ಊಟ ಬಟ್ಟೆಯಲ್ಲಿ ಮನೆ ಖಾಲಿ ಮಾಡಬೇಕು. ನೋಡಿ ಸಾವುಕಾರ್ರೆ, ದಟ್ಟ ಕಾಡಿನಲ್ಲಿಯೂ ಕೂಡ ಸೂರ್ಯನ ಕಿರಣ ಒಂದಲ್ಲ ಒಂದು ಸಾರಿ ಆದರೂ ಭೂಮಿಯನ್ನು ಸ್ಪರ್ಶಿಸುವುದಿಲ್ಲ. ಅದರಂತೆಯೇ ಈ ಬಡವನ ಜೀವನ ಕತ್ತಲಿನ ಜೀವನದಲ್ಲಿ ಭರವಸೆಯ ಬೆಳಕು ಒಂದಲ್ಲ ಒಂದು ದಿನ ಬಂದೇ ಬರುತ್ತದೆ. ಏ ಪತಿ, ಒಳ್ಳೆಯ ಮಾತಿನ ಮನೆ ಖಾಲಿ ಮಾಡ್ತಾರೋ ಅಥವಾ ನಾವು ಬಂದು ಹೊರಗೆ ಹಾಕಬೇಕಾ? ಸಾಕರಿ, ಮಾತು ಕೊಟ್ಟಿದ್ದೇವೆ, ಮಾತನ್ನು ಹಾಗೇನು ತಪ್ಪರಲ್ಲ. ನಾವು ಮಾತೇ ಕೊಟ್ಟಂತೆ ನಿಮ್ಮ ದುಡ್ಡನ್ನು ಮರಳಿ ಕೊಡುತ್ತೇವೆ. ಯವ್ವ ತಕ್ಕುವಲ್ಲಿ ಸಾಲ ಕೊಟ್ಟ ನಾವು ಇಸ್ಕೊಂಡು ಮಾದೇವ ನಡು ನಿಂದೇನು ಸಾವಿರ ನೂರಿನ ಕಷ್ಟದ ಮಧ್ಯೆ ಮನಸ್ಸು ನಗು ಬಂದ್ರೆ ಹೇಗೆ ಪತಿ? ಸಕುಬಾಯ್, ನೀನು ಮನಸ್ಸು ಮಾಡಿದರೆ ಆಗಬಹುದು. ಹೇಗೆ ಎಂದರೆ ನೂರಾರು ಸಾವಿರಾರು ಮುಳ್ಳ ನಡುವೆ ಒಂದು ಗುಲಾಬಿ ಹೂ ಅರಿವಾಗೆ ಮೋತಿಯಲ್ಲಿ ಮಂದಾಸ ಸಿಂಹ ಬೇಕಾದರೆ ನಮ್ಮಂತ ಸವಕಾರ ಸವಸ ಮಾಡಲೇಬೇಕು. ಯಪ್ಪ ಸಾವುಕಾರ, ಮತ್ತೆ ಎರಡು ವರ್ಷ ಮಾಡಿದ್ರು ಮರೇ ನೀವು, ಮತ್ತಾಮಣಿ ಮುರ್ಗಲ್ರಿ ನೀವು. ಸಾವುಕಾರಿ, ನಮ್ಮಂತ ಬಡ ಹೆಣ್ಣು ಮಕ್ಕಳ ಮುಖದ ಮೇಲೆ ಈ ರೀತಿ ಬಾಡಿ ಇರ್ತದೆ ತಿಳಿದುಕೊಂಡಿದ್ದು ಹೋಗು ನೀವ ತಪ್ಪು, ಅದಕ್ಕೆ ಬಂದ ದಾರಿಗೆ ತಿರುಗಿ ಹೋಗಬೇಕು. ನೀವು ನೋಡಿ ದೇವಪತಿ, ಬಡವರ ಬದುಕಲ್ಲಂತೆ ಹಣ ಕೊಡ್ತಾರೆ, ಸೋಮಾರಿಗಳ ತನ್ನ ಹಾಕಿ ಅವಳಂತೆ ಬುದ್ಧಿ ಹೇಳಿಕೆ ಕೊಡ್ತಿದ್ದಾರೆ. ಈ ಕೆರೆ ಕಾಲ ಮಹದೇವ, ನೀವಾಗಲೇ ಮನೆಯಿಂದ ಹೊರಗೆ ಹೋದು ಬಾಳ ಉತ್ತಮ ಅಂತೀನಿ. ಇಲ್ಲಿ ಚಂದ್ರ ನಿನ್ನ ಅರ್ಥ ಕುದಿಕೆ ಚಂದ ಕುಣ್ಕೊಂಡು ಹೊರಗೆ ಕಳೆದಬೇಕಾಗತ್ತ. ಆಯ್ತು ಸಾವುಕಾರಿ, ಕೊಟ್ಟ ಮಾತಿಗೆ ನಾವು ದಪ್ಪಲಾರಿ, ಕೊಟ್ಟ ಮಾತಿನಂತೆ ಊಟ ಬಟ್ಟೆಯ ಮೇಲೆ ಹೊರ ಹೋಗುತ್ತೇವೆ. ಸಕ್ಕುಬಾಯಿ, ರಾಜ ಹರಿಶ್ಚಂದ್ರ, ಪಾಂಡವರು ಮತ್ತು ಶ್ರೀರಾಮಚಂದ್ರ ಇವರೆಲ್ಲರೂ ನಮ್ಮ ಹಾಗೆ ಮಾನವರೇ. ಆದರೆ ಇದರಿಂದ ಸಂಪನ್ನರಾದ ಮಾತ್ರಕ್ಕೆ ದೇವತೆಗಳಾಗಿದ್ದಾರೆ. ನಡೆ ಸಕ್ಕುಬಾಯಿ.